ನಾವು ಮಾತಾಡ್ತಿರೋದು ಮೂರು ಮೂಲಭೂತ ಆಯಾಮಗಳ ಬಗ್ಗೆ. ಅವಿಲ್ಲದೆ ಅಸ್ತಿತ್ವದಲ್ಲಿ ಏನೂ ನಡೆಯಲ್ಲ. ಕೇವಲ ಮೂರು ಮೂಲಭೂತ ಶಕ್ತಿಗಳು, ಮೂರು ಮೂಲಭೂತ ಗುಣಗಳು ಎಷ್ಟು ದೊಡ್ಡ ಆಟವನ್ನು ಆಡ್ತೀವಿ. ಈ ಮೂರು ಮೇಲ್ಮೈನಲ್ಲಿ ಮಾತ್ರ ಭಿನ್ನ, ಆಳಕ್ಕೆ ಇಳಿದರೆ ಅವೆಲ್ಲ ಒಂದೇ. ಅಂದರೆ ಆಧುನಿಕ ವಿಜ್ಞಾನ ತಮ್ಮ ಭಾಷೆಯಲ್ಲಿ ಶಿವನೇ ಎಲ್ಲವನ್ನು ಹಿಡಿದಿಟ್ಟಿರೋದು ಅಂತಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಂದ ಮೂರು ವ್ಯಕ್ತಿಗಳು ಅಂದುಕೋಬೇಡಿ. ಒಬ್ಬ ಮೋಡಗಳ ಮೇಲೆ ತೇಲ್ತಾ ಇರೋನು, ಇನ್ನೊಬ್ಬ ಪರ್ವತದಲ್ಲಿ ಕುಳಿತಿರೋನು, ಇನ್ನೊಬ್ಬ ಇನ್ನೇನೋ ಮಾಡ್ತಿರೋನು. ನಾವು ಮೂರು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿಲ್ಲ. ನಾವು ಹೇಳ್ತಿರೋದು ಮೂರು ಮೂಲಭೂತ ಆಯಾಮಗಳ ಬಗ್ಗೆ. ಅವಿಲ್ಲದೆ ಅಸ್ತಿತ್ವದಲ್ಲಿ ಏನೂ ನಡೆಯಲ್ಲ. ನೀವು ಈ ಕಥೆಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿದರೆ ಬ್ರಹ್ಮ ಸೃಷ್ಟಿಸುವ ಶಕ್ತಿ ಅಸ್ತಿತ್ವದಲ್ಲಿ ಸೃಷ್ಟಿಕಾರ್ಯ ಇದೆ ತಾನೆ? ಖಂಡಿತ. ವಿಷ್ಣು ನಿರ್ವಹಣೆ, ನಿರ್ವಹಣೆ ನಡೀತಾ ಇದೆಯಾ? ನಾನು ಡೆಲ್ಲಿ ಬಗ್ಗೆ ಹೇಳ್ತಿಲ್ಲ, ಸೃಷ್ಟಿಯ ಬಗ್ಗೆ ಹೇಳ್ತಿರೋದು. ನಿರ್ವಹಣೆ ನಡೀತಾ ಇದೆ, ನಾಶನೂ ಖಂಡಿತ ನಡೀತಿದೆ ಅಲ್ವಾ? ಈಗ ನಿಮ್ಮ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳು ಸಾಯ್ತಿವೆ, ಲಕ್ಷಾಂತರ ಹೊಸ ಜೀವಕೋಶಗಳ ರಚನೆಯಾಗ್ತಿದೆ, ಲಕ್ಷಾಂತರ ಕೋಟ್ಯಾಂತರ ಜೀವಕೋಶಗಳ ನಿರ್ವಹಣೆ ಆಗ್ತಿದೆ ಅಲ್ವಾ? ನೀವು ಈ ಮೂವರು ಶಕ್ತಿಗಳ ಅಭಿವ್ಯಕ್ತಿ. ಭೂಮಿನೂ ಹಾಗೆ, ಸೌರವ್ಯೂಹನೂ ಹಾಗೆ, ಇಡೀ ಸೃಷ್ಟಿನೂ ಹಾಗೆ ಆಗಿರುವುದು. ಎಲ್ಲನೂ ಈ ಮೂರು ಅಂಶಗಳ ಅಭಿವ್ಯಕ್ತಿ, ಸೃಷ್ಟಿ, ಸ್ಥಿತಿ ಮತ್ತು ಲಯ. ನೀವು ಶಿವನಿಗೆ ಸ್ವಲ್ಪ ಅಂಟಿಕೊಂಡು ಸ್ವಲ್ಪ ವಿಧ್ವಂಸಕರಾಗಿರಬಹುದು, ಆದರೆ ಈ ಮೂರು ಒಂದಷ್ಟು ಪ್ರಮಾಣದಲ್ಲಿ ನಡೀತಿವೆ ಅಲ್ವಾ? ಇಡೀ ಬ್ರಹ್ಮಾಂಡದ ತಳಹದಿಯೇ ಇದು. ಸ್ಥೂಲ ಕೂಡ ಈ ಮೂರು ಶಕ್ತಿಗಳೇ, ಸೂಕ್ಷ್ಮವೂ ಕೂಡ ಮೂರು ಶಕ್ತಿಗಳೇ, ಅಣು ಕೂಡ ಈ ಮೂರು ಶಕ್ತಿಗಳನ್ನು ಹೊಂದಿದೆ, ಬ್ರಹ್ಮಾಂಡವೂ ಈ ಮೂರು ಶಕ್ತಿಗಳನ್ನು ಹೊಂದಿದೆ. ಇದು ಬಹಳ ಸರಳವಾದ ಸೃಷ್ಟಿ. ಕೇವಲ ಮೂರು ಮೂಲಭೂತ ಶಕ್ತಿಗಳು, ಮೂರು ಮೂಲಭೂತ ಗುಣಗಳು ಇಷ್ಟು ದೊಡ್ಡ ಆಟವನ್ನು ಆಡ್ತಿವೆ. ದೊಡ್ಡ ಆಟ ಅಲ್ವಾ? ಅಮೋಘವಾದ್ದು ಅಲ್ವಾ? ಅಮೋಘವಾದ ಆಟ ಕೇವಲ ಮೂರು ಶಕ್ತಿಗಳು. ಅದ್ಭುತವಾದ ಕೆಲಸ ಮಾಡ್ತಿವೆ ಕೇವಲ ಮೂರು. ಈ ಮೂರು ಇವು ಮೂರು ಅನಿಸಿದ್ರೂ ಕೆಳಗೆ ಇಳಿದ್ರೆ ಒಂದೇ ಕೈ, ಅದೇ ರೀತಿ ಇವು ಒಂದೇ. ಇದೇ ಅದರ ಮರ್ಮ. ಎಲ್ಲ ಕಡೆ ತ್ರಿಶೂಲ ನೋಡಿ ಅದನ್ನು ಶಸ್ತ್ರ ಅಂದುಕೋಬೇಡಿ. ಕೆಲವರು ಅದನ್ನು ಶಸ್ತ್ರವಾಗಿ ಬಳಸ್ತಾರೆ ಅಂತ ಗೊತ್ತು. ನಿಮಗೆ ಶಸ್ತ್ರ ಬೇಕಾದರೆ ಇದು ಬಹಳ ಕಳಪೆ ಶಸ್ತ್ರ ಆಗುತ್ತೆ. ಯಾರನ್ನೋ ಕೊಲ್ಲಬೇಕು ಅಂದರೆ ತ್ರಿಶೂಲ ಕಳಪೆ ಶಸ್ತ್ರ. ಹೊಡೆದಾಟದ ಬಗ್ಗೆ ಏನೋ ಗೊತ್ತಿಲ್ಲದೆ ಇರೋರು ಮಾತ್ರ ತ್ರಿಶೂಲ ಹಿಡ್ಕೊಂಡು ಹೋಗ್ತಾರೆ. ಹೌದು ಅಲ್ವೋ ಹೇಳಿ? ತ್ರಿಶೂಲದಿಂದ ಯಾರಿಗಾದರೂ ಚುಚ್ಚೋಕ್ಕಾಗುತ್ತಾ ಹೀಗೆ? ತ್ರಿಶೂಲ ಶಸ್ತ್ರ ಅಲ್ಲ, ಅದೊಂದು ಸಂಕೇತ. ಶಿವ ಅದನ್ನು ಹಿಡ್ಕೊಂಡಿರ್ತಾನೆ, ಆದರೆ ನಿಮ್ಮ ಜೊತೆ ಸೆಣಸಾಡೋಕ್ಕಲ್ಲ. ಅವನ ಮಗ ಭರ್ಜಿ ಹಿಡ್ಕೊಂಡಿರ್ತಾನೆ, ಅದು ಯುದ್ಧ ಮಾಡೋ ಶಸ್ತ್ರ. ಅವನು ಭರದಿಂದ ಯುದ್ಧ ಮಾಡಿದ, ಕಾರ್ತಿಕೇಯ ಸಾಕಷ್ಟು ಯುದ್ಧ ಮಾಡಿದ. ಶಿವ ಯಾವಾಗಲೂ ಸೆಣಸಾಡಲಿಲ್ಲ, ಯಾಕಂದ್ರೆ ಇದು ಕೇವಲ ಒಂದು ಸಂಕೇತ ನಿಮಗೆ ತೋರಿಸೋಕದು. ಮೇಲ್ನೋಟಕ್ಕೆ ಅದು ಮೂರಾಗಿದ್ರು ಆಳದಲ್ಲಿ ಎಲ್ಲಾನು ಒಂದೇ ಅಂತ ನಿರಂತರವಾಗಿ ಸೂಚಿಸ್ತಾ ಇದ್ದಾನೆ. ನೀವು ಅದನ್ನು ಶಸ್ತ್ರ ಅಂದುಕೊಂಡಿದ್ದೀರಿ, ಅಲ್ಲ, ಅದು ಶಸ್ತ್ರ ಅಲ್ಲ, ಅದು ಒಳ್ಳೆ ಶಸ್ತ್ರ ಆಗಲ್ಲ. ನೀವು ಜನರನ್ನು ದೂಡೋಕೆ ಬಯಸಿದ ಹೊರತು ಜನರಿಗೆ ಚುಚ್ಚಬೇಕು ಅಂದರೆ ಅದು ಒಳ್ಳೆ ಶಸ್ತ್ರ ಅಲ್ಲ. ಹಾಗಾಗಿ ಈ ಮೂರು ಮೇಲ್ಮೈನಲ್ಲಿ ಮಾತ್ರ ಭಿನ್ನ, ಆಳಕ್ಕೆ ಇಳಿದ್ರೆ ಅವೆಲ್ಲ ಒಂದೇ. ಆದರೆ ಸೃಷ್ಟಿಯಲ್ಲಿ ಮೂರು ಅಭಿವ್ಯಕ್ತಿಗಳು ಖಂಡಿತ ಇವೆ, ಎಲ್ಲ ಅಂಶಗಳಲ್ಲೂ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ನಿಂದ ಹಿಡಿದು ಬೇರೆ ಬೇರೆ ಮಟ್ಟದ ಅಭಿವ್ಯಕ್ತಿಗಳ ತನಕ ಇವು ಯಾವಾಗಲೂ ಇವೆ.
ಹಾಗಾಗಿ ಮಹಾದೇವನ ಮಹತ್ವ ಏನೆಂದರೆ ಈ ಮೂವರು ಒಂದಾಗಿ ಕಾರ್ಯನಿರ್ವಹಿಸಿದಾಗ ಅವನು ಮಹಾದೇವ. ಇವು ಮೂರು ದೇವ. ಎಲ್ಲರೂ ಒಬ್ಬನಾಗಿ ಕಾರ್ಯನಿರ್ವಹಿಸಿದಾಗ ಅದು ಮಹಾದೇವ. ಲಯಕಾರಕನಿಗೆ ಮಹಾದೇವ ಅಂತೀವಿ, ಯಾಕಂದರೆ ಇದು ಬ್ರಹ್ಮನ ಕೆಲಸ, ಸೃಷ್ಟಿ. ವಿಷ್ಣು ಸೃಷ್ಟಿಯನ್ನು ವ್ಯವಸ್ಥಿತವಾಗಿಡೋದು. ಶಿವ ಅಂದರೆ ಅವ್ಯಕ್ತ. ಈ ಎರಡು ಸೃಷ್ಟಿ ಮತ್ತು ಸ್ಥಿತಿ ಇರೋದೇ ಈ ಅವ್ಯಕ್ತದ ಮಡಿಲಲ್ಲಿ. ಸೃಷ್ಟಿಯಲ್ಲಿನ ಶೂನ್ಯ ಅದೇ ಅತ್ಯಂತ ವಿಸ್ತಾರವಾಗಿರೋದು, ಅಮಿತವಾಗಿರೋದು. ಅದರ ಮಡಿಲಲ್ಲಿ ಸೃಷ್ಟಿ ಆಗಿ ವಿನಾಶ ಆಗೋದು ಅಲ್ವಾ? ಸೃಷ್ಟಿ ಆಗತ್ತೆ, ತನ್ನನ್ನು ನಿರ್ವಹಿಸಿಕೊಳ್ಳುತ್ತೆ, ನಾಶನೂ ಆಗತ್ತೆ. ಎಲ್ಲಾನೂ ಆಗೋದು ಶಿವನ ಮಡಿಲಲ್ಲಿ, ಯಾಕಂದ್ರೆ ಅವನು ಅವ್ಯಕ್ತ. ಶಿವ ಮೀನ್ಸ್ ದಟ್ ವಿಚ್ ಇಸ್ ನಾಟ್. ಶಿವ ಅಂದ್ರೆ ಅವ್ಯಕ್ತ. ಆ ಅವ್ಯಕ್ತಕ್ಕೆ ನಾವು ತಲೆಬಾಗ್ತೀವಿ, ಯಾಕಂದ್ರೆ ಅದರಿಂದಾನೇ ಎಲ್ಲ. ಇವತ್ತು ಆಧುನಿಕ ವಿಜ್ಞಾನ ನಿಧಾನವಾಗಿ ಆ ಕಡೆ ಸಾಗುತ್ತಿದೆ. ಅವರು ಸ್ವಲ್ಪ ಕಾಲದ ಹಿಂದೆ, ನಿಮಗೆ ಗೊತ್ತಲ್ಲ, ವಿದ್ಯುತ್ಕಾಂತೀಯ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ ಮತ್ತು ಗುರುತ್ವಾಕರ್ಷಣೆನೇ ಎಲ್ಲ ಅಂತ ಅಂದುಕೊಂಡಿದ್ರು. ಈಗ ಅದರ ಆಳಕ್ಕೆ ಇಳಿದ ಹಾಗೆ ಈಗಲೂ ಕೂಡ ವಿಜ್ಞಾನದಲ್ಲಿ ಗುರುತ್ವಾಕರ್ಷಣೆನ ಪೂರ್ತಿಯಾಗಿ ವಿವರಿಸೋಕೆ ಆಗಿಲ್ಲ ಅನ್ನೋದು ಗೊತ್ತಾ? ನ್ಯೂಟನ್ ಸೇಬು ಕೆಳಗೆ ಬೀಳುತ್ತೆ ಅಂತ ಮಾತ್ರ ಹೇಳಿದ. ಅದು ಹಳ್ಳಿ ಹುಡುಗರಿಗೂ ಗೊತ್ತಿತ್ತು. ಅದೃಷ್ಟವಶಾತ್ ಅದು ಕೆಳಗೆ ಬೀಳುತ್ತೆ, ಮೇಲೆ ಹೋಗಲ್ಲ. ಅವನು ಪೂರ್ತಿ ವಿವರಣೆ ಕೊಡಲಿಲ್ಲ, ಗಣಿತದ ಆಧಾರ ಕೊಡಲಿಲ್ಲ, ಸುಮ್ಮನೆ ಹೇಳ್ದ ಕೆಳಗೆ ಬೀಳುತ್ತೆ ಅಂತ, ಮತ್ತೇನೂ ಇಲ್ಲ. ಆಗಲಿಂದಾನು ಅವರೆಲ್ಲ ಕಂಡುಹಿಡಿಯೋಕೆ ಪ್ರಯತ್ನಿಸ್ತಿದ್ದಾರೆ. ಉಳಿದ ಶಕ್ತಿಗಳ ಬಗ್ಗೆ ಸಾಕಷ್ಟು ಕಂಡುಕೊಂಡಿದ್ದಾರೆ. ಗುರುತ್ವಾಕರ್ಷಣ ಬಲ ಆಧುನಿಕ ವಿಜ್ಞಾನದ ತಲೆ ಕೆಡಿಸಿದೆ. ಅದು ಯಾಕೆ ಹಾಗೆ ಕೆಲಸ ಮಾಡುತ್ತೆ ಅಂತ ಅವರಿಗೆ ಇನ್ನೂ ಸರಿಯಾಗಿ ತಿಳಿಯೋಕೆ ಆಗಿಲ್ಲ. ಅವರು ಕೊಡೋ ಒಂದು ವಿವರಣೆ ಏನಂದರೆ, ಒಂದು ಕಾಲದಲ್ಲಿ ಸೂರ್ಯನ ಗುರುತ್ವಾಕರ್ಷಣೆ ಎಲ್ಲದನ್ನು ಹಿಡಿದಿಟ್ಟಿದೆ ಅಂತ ನಂಬಿದ್ರು. ಇನ್ಯಾವುದರದ್ದೋ ಗುರುತ್ವ ಎಲ್ಲ ಗ್ಯಾಲಕ್ಸಿಗಳನ್ನು ಹಿಡಿದಿಟ್ಟಿದೆ ಅಂತಿದ್ರು. ಈಗ ಅವರು ಎಲ್ಲೆಡೆ ಒಂದು ರೀತಿಯ ಡಾರ್ಕ್ ಫೋರ್ಸ್ ಇದೆ ಅಂತಿದ್ದಾರೆ. ವಿವರಣೆ ಇಲ್ಲದೆ ಇರೋದ್ರಿಂದ ಅದರ ಗುಣಗಳನ್ನು ಗುರುತಿಸೋಕ್ಕಾಗಿಲ್ಲ, ಹಾಗಾಗಿ ಅದನ್ನು ಡಾರ್ಕ್ ಫೋರ್ಸ್ ಅಂತಿದ್ದಾರೆ. ಮತ್ತು ಈ ಡಾರ್ಕ್ ಫೋರ್ಸೇ ಎಲ್ಲವನ್ನ ಭದ್ರವಾಗಿ ಹಿಡಿದಿಟ್ಟಿರೋ ಹಾಗೆ ಕಾಣ್ತಿದೆ. ಇದರ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಡಾರ್ಕ್ ಎನರ್ಜಿ ಅಥವಾ ಡಾರ್ಕ್ ಫೋರ್ಸ್ ಅಂತಿದ್ದಾರೆ. ನಾವು ಯಾವಾಗಲೂ ಶಿವನನ್ನು ಡಾರ್ಕ್ ಅಥವಾ ಕಪ್ಪು ಅಂತೀವಿ ಅಲ್ವಾ? ಅವನನ್ನು ಯಾವಾಗಲೂ ಕಾಳ ಅಂತ ಕರೆದ್ವಿ. ತಿಂಗಳಲ್ಲಿ ಅವನ ರಾತ್ರಿನೇ ಕಗ್ಗತ್ತಲ ರಾತ್ರಿ. ಅಂದರೆ ಆಧುನಿಕ ವಿಜ್ಞಾನ ತಮ್ಮ ಭಾಷೆಯಲ್ಲಿ ಶಿವನೇ ಎಲ್ಲವನ್ನ ಹಿಡಿದಿಟ್ಟಿರೋದು ಅಂತಿದೆ. ಈಗ ನೀವು ಒಬ್ಬ ವ್ಯಕ್ತಿ ಕೂತು ಎಲ್ಲವನ್ನ ಹೇಗೆ ಹಿಡಿದಿಟ್ಟಿರೋ ಹಾಗೆ ಕಲ್ಪಿಸ್ಕೋಬೇಡಿ, ಅದು ಹಾಗಿಲ್ಲ. ಶಿವ ಅಂದರೆ ಯಾವುದು ಅಲ್ಲವೋ ಅದು, ಅದನ್ನೇ ಪರಮೋಚ್ಚ ಅಂತ ಪರಿಗಣಿಸ್ತಾರೆ. ಯಾಕಂದರೆ ಸೃಷ್ಟಿಯಲ್ಲಿ ಈ ಶೂನ್ಯವೇ ವಿಸ್ತಾರವಾದ ಅಭಿವ್ಯಕ್ತಿ ಅಲ್ವಾ? ನೀವು ಆಕಾಶ ನೋಡಿದರೆ ನೋಡ್ತೀರ, ಯಾವಾಗಲಾದರೂ ನೋಡ್ತಿರ್ತೀರ? ಸರಿ, ನಾನು ನಿಮ್ಮನ್ನು ನಂಬ್ತೀನಿ. ನೀವು ಮೇಲೆ ನೋಡಿದರೆ ನಿಮ್ಮ ದೃಷ್ಟಿಯ ಕಾರ್ಯ ವೈಖರಿ ನಿರ್ದಿಷ್ಟ ರೀತಿ ಇರೋದ್ರಿಂದ ಆಕಾಶದ ತುಂಬೆಲ್ಲ ನಕ್ಷತ್ರಗಳಿವೆ ಅಂದ್ಕೋತೀರಿ. ಅದು ವಾಸ್ತವ ಅಲ್ಲ. ವಿಸ್ತಾರವಾಗಿ ಹರಡಿರೋದು ಬರೀ ಕತ್ತಲು ಅಲ್ವಾ? ಅಲ್ಲಿ ಕಾಣೋ ಗ್ಯಾಲಕ್ಸಿಗಳು ಸಣ್ಣ ಚುಕ್ಕಿಗಳು ಅಷ್ಟೇ. ವಿಸ್ತಾರವಾಗಿ ಹರಡಿರೋದು ಶೂನ್ಯ ಅಲ್ವಾ? ಅದನ್ನೇ ನಾವು ಶಿವ ಅನ್ನೋದು. ಆದರೆ ಇದಕ್ಕೆ ಹಲವು ಮಗ್ಗಲುಗಳಿವೆ. ನಮ್ಮದು ದ್ವಂದ್ವಾರ್ಥದ ಸಂಸ್ಕೃತಿ ಆಗಿರೋದ್ರಿಂದ, ಅಸ್ತಿತ್ವ ಅಸೀಮವಾಗಿದೆ ಅಂತ ಗೊತ್ತಿರೋದ್ರಿಂದ, ಸೌರಮಂಡಲ ಮತ್ತು ಬೇರೆ ಗ್ಯಾಲಕ್ಸಿಗಳ ನಡುವೆ ಗಡಿ ಇದೆ ಅಂದುಕೊಂಡಿದ್ದೀರಾ? ಇಲ್ಲ. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿ ಮಧ್ಯೆ LOC ಇದೆಯಾ? ಆ ರೀತಿ ಏನೂ ಇಲ್ಲ. ಇದು ಅಸೀಮ ಅಸ್ತಿತ್ವ. ನಮ್ಮದು ದ್ವಂದ್ವಾರ್ಥದ ಸಂಸ್ಕೃತಿ, ಮತ್ತಿದು ಅಮಿತ ಆಗಿರೋದ್ರಿಂದ
ನಾನು ಶಿವ ಅಂದಾಗ ಯಾವ ಶಿವನ ಬಗ್ಗೆ ಹೇಳ್ತಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನು ಶಿವ ಅಂತ ಹೇಳ್ತಾ ಅಸೀಮ ಶೂನ್ಯವನ್ನು ಉಲ್ಲೇಖಿಸಬಹುದು, ಶಿವ ಅಂದು ಆದಿಯೋಗಿನ ಉಲ್ಲೇಖಿಸಬಹುದು, ಅಥವಾ ನಾನು ಶಿವ ಅಂದಾಗ ದಾರಿಯಲ್ಲಿ ಹೋಗ್ತಿರೋ ಶಿವ ಅನ್ನೋ ಹೆಸರನ್ನು ಒಬ್ಬ ಕೆಲಸಗಾರನ ಬಗ್ಗೆ ಹೇಳ್ತಿರಬಹುದು. ಎಲ್ಲನೂ ಒಂದೇ ರೀತಿ ಹೇಳ್ತೀವಿ. ಈ ಕಾರಣಕ್ಕೆ ನಾವು ಆ ಅಸೀಮ ಶೂನ್ಯವನ್ನು ನೋಡಿದರೆ ಅದಕ್ಕೆ ನಮಸ್ಕರಿಸ್ತೀವಿ. ಆದಿಯೋಗಿನ ನೋಡಿದರೂ ಅದನ್ನೇ ಮಾಡ್ತೀವಿ. ಕೆಲಸಗಾರ ಶಿವ ಇಲ್ಲಿ ಓಡಾಡ್ತಿದ್ರೆ ಅವನು ಅನಕ್ಷರಸ್ಥ ಆಗಿರಬಹುದು, ಅಥವಾ ಇನ್ನೇನೋ ಆಗಿರಬಹುದು, ಅಥವಾ ಏನೋ ಅಲ್ಲದಿರಬಹುದು, ಆಗಲೂ ಅದನ್ನೇ ಮಾಡ್ತೀವಿ. ಯಾಕಂದರೆ ನಮಗೆ ಗೊತ್ತು ಆ ಡಾರ್ಕ್ ಎನರ್ಜಿ ಅಂತ ಏನಂತಾರೆ, ಅಥವಾ ಶಿವ ಹಿಡಿದಿಡದಿದ್ರೆ ಈ ದೇಹ ಕೂಡ ಇರಲ್ಲ, ಇವೆಲ್ಲ ಸಿಡಿದು ಹೋಗುತ್ತೆ. ಹಾಗಾಗಿ ನಾನು ನಿಮ್ಮನ್ನು ನೋಡಿದಾಗಲೂ ನಮಸ್ಕರಿಸ್ತೀನಿ. ಇದೊಂದೇ ದಾರಿ, ನೀವು ಅರ್ಥ ಮಾಡ್ಕೊಳ್ಳಿ. ಅಂಥದ್ದೊಂದು ಇರೋದು ಇಲ್ಲಿ ಮಾತ್ರ, ಆದರೆ ನೀವು ಅರಿವಿಲ್ಲದೆ ಮಾಡ್ತಿರೋದ್ರಿಂದ ಅರ್ಥಹೀನ ಆಗಿದೆ. ನೀವು ದೇವರಿಗೆ ಏನು ಮಾಡ್ತೀರೋ ಅದನ್ನೇ ಎಲ್ರಿಗೂ ಮಾಡ್ತಿದ್ದೀರಿ ಅಲ್ವಾ? ವಿಷಯ ಏನಂದ್ರೆ ಈ ವ್ಯಕ್ತಿಗೆ ಗೊತ್ತಿಲ್ಲದೆ ಇರಬಹುದು ತನ್ನ ಸೃಷ್ಟಿ ಯಾವುದರಿಂದ ಆಗಿದೆ ಅಂತ, ಆದರೆ ನಾನು ಅದನ್ನ ಗುರುತಿಸೋದಿಕ್ಕೆ ಬಯಸ್ತೀನಿ. ಅವರಿಗೆ ಗೊತ್ತಿಲ್ಲದೆ ಇರಬಹುದು ಸೃಷ್ಟಿಕರ್ತ ತನ್ನೊಳಗೆ ಮಿಡಿತಾ ಇದ್ದಾನೆ ಅಂತ, ಆದರೆ ಅದನ್ನು ನೋಡೋದು ನನ್ನ ಹಕ್ಕು. ಅದನ್ನು ನಾನು ನೋಡಿದರೆ ನನ್ನೊಳಗೆ ಬದಲಾವಣೆ ಆಗುತ್ತೆ, ಅವನು ನೋಡಿದರೆ ಅವರೊಳಗೆ ಅದ್ಭುತವನ್ನು ಉಂಟು ಮಾಡುತ್ತೆ. ಆದರೆ ನಾನು ನೋಡಬೇಕು ಅಂದುಕೊಂಡ್ರೆ ನೀವು ನಿಮ್ಮ ದೇವರಿಗೆ ಏನು ಮಾಡ್ತೀರೋ ಅದನ್ನೇ ನಿಮ್ಮ ಪಕ್ಕದ ಮನೆಯವರಿಗೆ ಮಾಡಿ, ನಿಮ್ಮ ಸೇವಕರಿಗೆ ಮಾಡಿ, ಹಸುವಿಗೆ, ಆನೆಗೆ, ಕಲ್ಲಿಗೆ, ಅಥವಾ ಇನ್ನೇನೇ ಆಗಿರಲಿ ಅದಕ್ಕೆ ಮಾಡಿ. ಯಾಕಂದರೆ ನೀವು ಒಂದು ಅವಕಾಶನೂ ಕಳ್ಕೋಬಾರದು. ನೀವು ಎಲ್ಲೇ ಇರಿ, ಸೃಷ್ಟಿಯ ಮೂಲ ಎಲ್ಲದರಲ್ಲೂ ಮಿಡಿತಾ ಇದೆ ಅನ್ನೋದನ್ನು ನೋಡೋ ಪ್ರಯತ್ನ ಮಾಡಬೇಕು. ಮತ್ತು ಯಾರೂ ಅದನ್ನು ನಿರಾಕರಿಸೋಕ್ಕಾಗಲ್ಲ ಅಲ್ವಾ? ಆಧುನಿಕ ವಿಜ್ಞಾನ ಕೂಡ ಅದನ್ನು ನಿರಾಕರಿಸೋಕೆ ಆಗಲ್ಲ. ಸೃಷ್ಟಿಯ ಮೂಲ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಣ್ಣಿಗೆ ಕಾಣದ ಅಣುವಿನಲ್ಲೂ ಕೆಲಸ ಮಾಡ್ತಿದೆ ಅಲ್ವಾ?